Morning, friends. Till now, we are discussing our first chapter. In that, we have already discussed the definition, scope, and subject matter of the marking. That is, Kushimaratada Bhakta Vakke, Kushimaratada Vyakti. Vishayavastu, tadanantara history and growth, Krishimaharada, itihasa, mattu belavadige, kurithu charche madidevu. Krishimaharada vyavasthe endirinda aarambhavayitu, yava riti belayitu, avu ee mattige belayitu, karanibhutavada amshagalu yavu, annadara bagge nava vyavaravagi charchisiddeve. ಕೊನೆಯದಾಗಿ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇನ್ ಇಂಡಿಯಾ ಇನ್ ಇಂಡಿಯನ್ ಎಕಾನಮಿ ಭಾರತದ ಅರ್ಥವ್ಯವಸ್ಥೆಗೆ ಕೃಷಿ ಮಾರಾಟದ ಕೊಡುಗೆ ಅಥವಾ ಅರ್ಥವ್ಯವಸ್ಥೆಯಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಮಾರಾಟದ ಪಾತ್ರ ಪ್ರಾಮುಖ್ಯತೆ ಕೃಷಿ ಮಾರಾಟ ವ್ಯವಸ್ಥಿತವಾದ ದಕ್ಷವಾದ ಕೃಷಿ ಮಾರಾಟ ಕೃಷಿಕರ ಆದಾಯದ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ಅದೇ ತರಹ ಕೃಷಿ ಮಾರಾಟ ಕೈಗಾರಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪಿಸಿ ಕೈಗಾರಿಕೆಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಬೆಳೆಯಲು ಕೂಡ ಅವಕಾಶ ಮಾಡಿಕೊಡುವ ಪ್ರಾಮುಖ್ಯತೆಯನ್ನು ಹೊಂದಿದೆ. ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಲ್ಲಿ ಕೂಡ ಕೃಷಿ ಮಾರಾಟ ಸಹಾಯಕಾರಿಯಾಗಿದೆ ಎಂಬುದನ್ನು, ಜೊತೆಗೆ ನವೀನ ತಂತ್ರಜ್ಞಾನ ಬೆಳವಣಿಗೆಗೆ ಕೃಷಿ ಮಾರಾಟದ ಕೊಡುಗೆ, ಸಂಪನ್ಮೂಲ ದಕ್ಷ ಬಳಕೆಗೆ ಕೃಷಿ ಮಾರಾಟ ಯಾವ ರೀತಿ ಸಹಾಯಕಾರಿಯಾಗಿದೆ ಎಂಬುದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದೇ ಥರ ನಷ್ಟತೆಯನ್ನು ತಗ್ಗಿಸಲು ಕೂಡ ಇದು ಸಹಾಯಕಾರಿಯಾಗಿದೆ. ಮತ್ತು ಮಾರುಕಟ್ಟೆಯನ್ನು ವಿಸ್ತೃತಗೊಳಿಸುವುದು ಕೂಡ ಹುಟ್ಟುವಳಿ ಮಾರುಕಟ್ಟೆ ಬೃಹದಾಕಾರವಾಗಿ ಬೆಳೆಯಲು ಕೂಡ ಮಾರಾಟ ಸಹಾಯಕಾರಿಯಾಗಿದೆ. ಜೊತೆಗೆ ತುಷ್ಟಿಗುಣ ನಿರ್ಮಾಣ, ಅನೇಕ ಬಗೆಯ ತುಷ್ಟಿ ಗುಣಗಳು ಮಾರಾಟ ಕ್ರಿಯೆಯಿಂದ ಸೃಷ್ಟಿಯಾಗುವುದನ್ನು ಮಾನವ ಚರ್ಚೆ ಮಾಡಿದೆ. ಸಾರಿಗೆ ಕಾರ್ಯದಿಂದ ಸ್ಥಳದ ದೃಷ್ಟಿಯನ್ನ, ಸಂಗ್ರಹಣೆ ಕಾರ್ಯದಿಂದ ಸಮಯ ದೃಷ್ಟಿಯನ್ನ, ಸಂಸ್ಕರಣೆ ಕಾರ್ಯದಿಂದ ಸ್ವರೂಪ ದೃಷ್ಟಿಯನ್ನ, ವಿನಿಮಯ ಕಾರ್ಯದಿಂದ ಒಡೆತನದ ದೃಷ್ಟಿಯನ್ನ, ಈ ರೀತಿ ವಿವಿಧ ಬಗೆಯ ದೃಷ್ಟಿಗುಣಗಳನ್ನು ಕೂಡ ಕೃಷಿ ಮಾರಾಟದ ಕ್ರಿಯೆಯಿಂದ ಸೃಷ್ಟಿಯಾಗುವುದನ್ನು ನಾವು ಅಧ್ಯಯನ ಮಾಡ್ತೇವೆ. ಎಲ್ಲ ಅಂಶಗಳನ್ನು ನಿರಂತರವಾಗಿ ಪರಿಶೀಲಿಸಲಾಗಿ ಕೃಷಿ ಮಾರಾಟ ದೇಶದ ಅರ್ಥವ್ಯವಸ್ಥೆಯಲ್ಲಿ ತನ್ನದೇಯಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲ ವಿಷಯಗಳನ್ನು ನಾವು ವಿವಿಧ ಉಪನ್ಯಾಸ ಸರಣಿಯಲ್ಲಿ ಅಧ್ಯಯನ ಮಾಡಿದೆ. ಕೇವಲ ಚರ್ಚೆ ಮಾಡಿದರೆ ಸಾಲದು, ಈ ಒಂದು ಅಧ್ಯಾಯದಲ್ಲಿ ಯಾವ ಯಾವ ನಮೂನೆಯ ಪ್ರಶ್ನೆಗಳು ಎದುರಾಗಬಹುದು ಅನ್ನೋದನ್ನ ಇವತ್ತಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡಬಹುದು. ಕ್ವಶನ್ ಬ್ಯಾಂಕ್, ರಿವ್ಯೂಸ್ ಆಫ್ ಕ್ವಶನ್ ಬ್ಯಾಂಕ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಟು ಬಿ ಆಸ್ ಫ್ರಮ್ ದಿಸ್ ಚಾಪ್ಟರ್ ಯು ಕ್ಯಾನ್ ಡಿಸ್ಕಸ್. ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಮೂರು ಬಗೆಯ ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. ಎರಡು ಅಂಕಗಳ ಪ್ರಶ್ನೆಗಳು, 5 ಅಂಕಗಳ ಪ್ರಶ್ನೆಗಳು ಮತ್ತು 15 ಅಂಕಗಳ ಪ್ರಶ್ನೆಗಳು. ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಪರೀಕ್ಷಾ ಕ್ವಶನ್ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಈಗೆಲ್ಲ ವಿವಿಧ ಅಂಕಗಳನ್ನು ನಾವು ಹೊಂದಿದ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ. ಒಂದನೇ ಭಾಗದಲ್ಲಿ
ಎರಡು ಅಂಕಗಳ ಪ್ರಶ್ನೆಗಳು ಕಂಡು ಬರುತ್ತವೆ. ಈ ಮೊದಲನೆಯ ಅಧ್ಯಾಯದಲ್ಲಿ ಕೇಳಬಹುದಾದ ಎರಡು ಅಂಕಗಳ ಪ್ರಶ್ನೆಗಳು ಪ್ರೊಬಬಲ್ ಕ್ವೆಶ್ಚನ್ಸ್. ಎರಡರಿಂದ ಮೂರು ಅಂಕಗಳಲ್ಲಿ ಉತ್ತರವನ್ನು ಬರೆಯಲು ಅಂಕಗಳನ್ನ ಪಡೆಯಬಹುದು. ಅಂತಹ ಪ್ರಶ್ನೆಗಳು ಯಾವುದು? ಎರಡು ಅಂಕಗಳ ಪ್ರಶ್ನೆಗಳು. ಮೊದಲನೇದಾಗಿ ಕೃಷಿ ಮಾರಾಟ ಎಂದರೆ ಕೃಷಿ ಮಾರಾಟ ಎಂದರೇನು ಅಥವಾ ಕೃಷಿ ಮಾರಾಟವನ್ನು ಅರ್ಥೈಸಿರಿ, ಕೃಷಿ ಮಾರಾಟದ ವಾಕ್ಯಗಳಿರಿ, ಬೇರೆ ಬೇರೆ ಸ್ವರೂಪದಲ್ಲಿ ಪ್ರಶ್ನೆಗೆ ಬಂದು. ಎರಡನೇ ಪ್ರಶ್ನೆ, ಕೃಷಿ ಮಾರಾಟದ ವ್ಯಾಪ್ತಿ ತಿಳಿಸಿರಿ, ವ್ಯಾಪ್ತಿ ತಿಳಿಸಿರಿ ಅಂತ ಹೇಳಬಹುದು. ದೀಸ್ ಆರ್ ಪ್ರೊಬಬಲ್ ಕ್ವೆಶ್ಚನ್ಸ್. ಎರಡು, ಕೃಷಿ ಕೂಲಿಗಳನ್ನು ಹೆಸರಿಸಿರಿ, ಬೇಕಾದ ಎರಡು ಕೃಷಿ ಕೂಲಿಗಳನ್ನು ಹೆಸರಿಸಿರಿ. ನಾಲ್ಕನೇದಾಗಿ ಎರಡು ಕೃಷಿ ಮಾರಾಟದ ಕಾರ್ಯಗಳನ್ನು ತಿಳಿಸಿರಿ, ಎರಡು ಕೃಷಿ ಮಾರಾಟದ ಕೃಷಿ ಮಾರಾಟದ ಕಾರ್ಯ ತಿಳಿಸಿರಿ. ಐದನೇದಾಗಿ ಕೃಷಿ ಮಾರಾಟದ ವ್ಯವಸ್ಥೆಯ ಭಾಗಿದಾರರು ಯಾರು? ಕೃಷಿ ಮಾರಾಟ ವ್ಯವಸ್ಥೆಯ ಭಾಗಿದಾರರು ಮಾರಾಟ ವ್ಯವಸ್ಥೆ ಭಾಗಿದಾರರು ಭಾಗಿದಾರರನ್ನು ಹೆಸರಿಸಿರಿ, ಹೆಸರಿಸಿರಿ. ದೆನ್ ಕೃಷಿ ಮಾಡುವ ಬೆಳವಣಿಗೆ ಕಾರಣವಾದ ಅಂಶಗಳನ್ನು ತಿಳಿಸಿರಿ. ಸಿಕ್ಸ್ ಕ್ವಾಲಿಟಿ ಕೃಷಿ ಮಾರಾಟದ ಕೃಷಿ ಮಾರಾಟದ ಬೆಳವಣಿಗೆ ಕಾರಣೀಕೃತವಾದ ಅಂಶಗಳನ್ನು ತಿಳಿಸಿರಿ. ಕೃಷಿ ಮಾರಾಟಗಳಿಗೆ ಕಾರಣೀಕೃತವಾದ ಕಾರಣವಾದ ಎರಡು ಅಂಶಗಳನ್ನು ತಿಳಿಸಿರಿ. ಬೆಳವಣಿಗೆ ಕಾರಣವಾದ ಫ್ಯಾಕ್ಟರ್ಸ್ ಲೆಟ್ ಗ್ರೋತ್ ಆಫ್ ಕನ್ಸುಮಾರಿ ಕಾರಣವಾದ ಎರಡು ಅಂಶಗಳನ್ನು
Land.
or growth of liquid marketing. Vaisishtade, Nandikarana, Sarige Samparka, Muttu, Tantra Jnana, Krishi Tantra Jnana, Badalavane. ಈ ಅಂಶಗಳು ಇವತ್ತು ಕೃಷಿ ವಹಿವಾಟು ಈ ಮಟ್ಟಕ್ಕೆ ಬೆಳೆಯಕ ಸಹಾಯಕ ಇವರಲ್ಲಿ ಯಾವಾಗ ಎರಡು ಅಂಶಗಳನ್ನ ಪ್ರಯತ್ನಿಸಿದೆ ಒಡೆತನದ ದೃಷ್ಟಿ ಒಡೆತನದ ದೃಷ್ಟಿ ಪೊಸೆಷನ್ ಬಿಲ್ಡಿಂಗ್ Earth quality creates so many types of utilities. Power utility, space utility, time utility, possession utility. What is another? ಸಾಕಷ್ಟು ಕೊಡುತ್ತದೆ ಉತ್ಪಾದನಾ ಪ್ರದೇಶದಿಂದ
ಹೋಗದ ಉಪಾಸ್ತ್ರದಲ್ಲಿ ಅವರು ಕಡಿಮೆ ಇರುತ್ತದೆ. ಅಧಿಕ ಉತ್ಪಾದನ ಪ್ರದೇಶದಲ್ಲಿ ಅದರ ಮೌಲ್ಯ ವಿಷ್ಣುವಿನ ಕಡಿಮೆ. ನಗರ ಪ್ರದೇಶದಲ್ಲಿ ಬಳಕೆ ಕೇಂದ್ರಗಳಲ್ಲಿ ನೈಜವಾಗಿ ಯಾವ ಯಾವ ಸಂಗತಿ
అదే అధ్యయనం అన్నప్పుడు జరిగిన చేసిన సబ్జెక్ట్ అవైలబుల్ మార్కెటింగ్ రూల్స్ మార్కెటింగ్ మారాటల కార్యాలు మారాటల కార్యకర్తలు మారాటల మార్గలు మారాటల వెచ్చ మారాటల దక్షతి ఎలి విస్తార ಉತ್ಪಾದಕರ ಮುಂದೆ ಕೃಷಿ ಮಾಡುವ ವಿಷಯ ಕುರಿತು ಸರ್ಕಾರದ ಧೋರಣೆಗಳು ಮಾರಾಟದ ಸಂಶೋಧನೆ ತರಬೇತಿ ಆನಂತರ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೃಷಿ ಮಾರಾಟದ ಈ ವಿಷಯಗಳ ಕುರಿತು ಕೃಷಿ ಮಾರಾಟ ಅಧ್ಯಯನ ಮಾಡಬಹುದು ಕೃಷಿ ಮಾರಾಟದ ವಿಷಯ ವ್ಯಾಪ್ತಿ ಏನೇನು ಇನ್ಪುಟ್ ಮಾರ್ಕೆಟಿಂಗ್ ಕೂಡುವಳಿಗಳ ಮಾರಾಟ ಎರಡೂ ಬಗೆಯ ಭಾಗದ ಕೃಷಿ ಮಾರಾಟವು ಬರುತ್ತದೆ. ಮತ್ತೆ ನಿಜವಾಗಿ ಯಾವ್ಯಾವ ಕೃಷಿಗಳನ್ನು ಅಧ್ಯಯನ ಮಾಡುತ್ತಾರೆ ಸಾರಿಗೆ ಎರಡು ಪ್ರಶ್ನೆಗಳನ್ನು ಹೊಂದಿದ ಎರಡು ಪ್ರಮುಖ ಪ್ರಶ್ನೆಗಳನ್ನು ನಾವು
ಈ ಅಧ್ಯಾಯದಿಂದ ಪಡೆಯಬಹುದು. ಒಂದೆರಡು ಋಷಿ ಮಹಾನರ ಹತ್ತಿರವರೆಗೂ ಚರಿತ್ರೆ ಮತ್ತು ಬೆಳವಣಿಗೆಯ ಬಗ್ಗೆ ವಿವರಿಸಿದ್ದೀವಿ. ಋಷಿ ಮಹಾನರ ಅಂದರೆ ಅದರ ಇತಿಹಾಸಗಳು, ಅದು ಬೆಳವಣಿಗೆ ಆಗಿರುವಂತಹ ವಿಷಯಗಳು ಮತ್ತು ಅವರ ವಿಶ್ಲೇಷಣೆ ಮಾಡಿದಾಗ ಇನ್ನೊಂದು ಪ್ರಶ್ನೆ, ಕೃಷಿ ಮಾರಾಟಗಾರರು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಮಾರಾಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸಿರಿ. ಓಕೆ, ಕೃಷಿ ಮಾರಾಟದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಕನ ಆದಾಯ ಸಿಗುತ್ತದೆ, ಕೈಗಾರಿಕೆಗಳ ಬೆಳವಣಿಗೆ ಸಾಧ್ಯವಾಗಿದೆ, ದೇಶದಲ್ಲಿ ಏಳುವ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ, ಸಂಪನ್ಮೂಲ ದಕ್ಷ ಬಳಕೆಗೆ ಸಹಾಯ ಮಾಡುತ್ತದೆ, ವಸ್ತುವಿನ ಮಾರುಕಟ್ಟೆಯನ್ನು ಬೆಳೆಯಲು ವಿಸ್ತೃತಗೊಳಿಸುತ್ತದೆ, ತಂತ್ರಜ್ಞಾನ ನಡವಳಿಕೆಗೆ ಕೃಷಿ ಮಾರಾಟ ಸಹಾಯಕಾರಿಯಾಗಿದೆ, ಜನರ ಜೀವನವನ್ನು ಕಷ್ಟವಾಗಿದೆ, ರಾಷ್ಟ್ರೀಯ ಆದಾಯ ನೀಡುತ್ತಿದೆ. ದೃಷ್ಟಿಯಿಂದ ಕೃಷಿ ಮಾರಾಟವು ದೇಶದ ಅರ್ಥವ್ಯವಸ್ಥೆಗೆ ತನ್ನದೇ ಆದ ಕೊಡುಗೆಯನ್ನ ಎಲ್ಲ ಕೃಷಿ ಮಾರಾಟದ ಪ್ರಾಮುಖ್ಯತೆಯಿಂದ ಕೃಷಿ ಮಾರಾಟ ಎಂದರೆ ಕೃಷಿ ಮಾರಾಟದ ಪ್ರಾಮುಖ್ಯತೆಗಳ ಪ್ರಶ್ನೆ ಬರುತ್ತದೆ. ಸೊ ಈವರೆಗೆ ಅಧ್ಯಾಯ ವಿವಿಧ ಉಪನ್ಯಾಸಗಳಲ್ಲಿ ಚರ್ಚೆ ಮಾಡ್ತೀವಿ. ಆ ಅಧ್ಯಾಯದಲ್ಲಿರುವ ಸಂಭಾವ್ಯ ಪ್ರಶ್ನೆಗಳು ಯಾವೋ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಚರ್ಚೆ ಈ ನಿಟ್ಟಿನಲ್ಲಿ ತಯಾರಿಗಳನ್ನು ಪರೀಕ್ಷೆಗೆ ಸಲು ಸ್ವತಂತ್ರವಾಗುತ್ತದೆ ಎಂಬ ವಿಶ್ವಾಸ ಹೊಂದಿದೆ.